ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಬಹಳಷ್ಟು ಜನ ಎಲ್ಲ ಕೇಳ್ತಾ ಇದ್ರು ನಮಗೆ ಏನಂತಂದ್ರೆ ಸರ್ ನಮಗೆ ಸಾಕಾಣಿಕೆ ಮಾಡೋರು ಯಾರ್ಯಾರು ಇದ್ರೆ ಅಂದರೆ ರೈತರು ಇದ್ರೆ ಅವರಿಂದ ಏನಂತಂದ್ರೆ ಮಾಹಿತಿ ಕೊಡಿ ಸರ್ ನಮಗೆ ಅಂದರೆ ಶಿರೋಯ್ ಆಗಿರ್ಬೋದು ಸೋಜತ್ ಆಗಿರ್ಬೋದು ಗುಜರಿ ಆಗಿರ್ಬೋದು ಬಿಟೆಲು ಬರ್ಬರಿ ಸೊ ಈ ಥರ ವಿಭಿನ್ನವಾದ ತಳಿಗಳು ಯಾರಾದರೂ ರೈತರು ಸಾಕಾಣಿಕೆ ಮಾಡಿದವರು ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅವ್ರು ಅಂತ ಕೇಳ್ತಾ ಇದ್ರು ನಮ್ಮ ಜೊತೆ ಬೀರಪ್ಪ ಅವರು ಇದ್ದಾರೆ ಇವತ್ತು ನಾನು ಗುಲ್ಬರ್ಗೆ ಬಂದಿದ್ದೀನಿ ಇವರು ಮೂಲತಃ ಏನಂತಂದ್ರೆ ಕುಲಕಸುಬನ ಏನಂತಂದ್ರೆ ಮೊದಲಿಂದ ವೃತ್ತಿಯಲ್ಲಿ ಅಂದರೆ ತಾತ ಮುತ್ತಾತನ ಕಾಲದಿಂದ ಏನಂತಂದ್ರೆ ಅವರು ಕುರಿ ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ವಿಭಿನ್ನವಾಗಿ ಸಾಕಾಣಿಕೆ ಮಾಡೋಣ ಅಂದ್ಕೊಂಡು ಶಿರೋಯಿ ಸೋಜತ್ತು ಬಿಟೆಲ್ ಬರ್ಬರಿ ಎಲ್ಲನೂ ಸಾಕಾಣಿಕೆ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಜೊತೆನೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಯಾರೇ ಬೇಕಾದರೂ ರೈತರು ಸಾಕಾಣಿಕೆ ಮಾಡೋರಿದ್ರೆ ಅವ್ರಿಗೆ ಫಾರ್ಮು ಬಂದು ಇಲ್ಲಿ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಅವರು ಮತ್ತು ಏನಂತಂದರೆ ಅವ್ರಿಗೆ ಏನು ನಾಲೆಜ್ ಇದೆ ಅಂತಂದರೆ ಮೊದಲಿಂದ ಅಂದರೆ ಅವ್ರ ತಾತ ಮುತ್ತಾತರ ಕಾಲದಿಂದನೂ ಯಾವ ಥರ ಮೆಡಿಸಿನ್ ಕೊಡಬೇಕು ಯಾವ ಥರ ಯಾರು ರೋಗ ಬಂದರೆ ಯಾವ ಥರ ನೋಡ್ಕೋಬೇಕು ಯಾವ ಥರ ಕಂಟ್ರೋಲ್ ಮಾಡಬೇಕು ಆ ಕಡೆ ಅಂದರೆ ರಾಜಸ್ಥಾನ ತಳಿಗಳು ತಂದರೆ ಯಾವ ಥರ ಸಾಕಾಣಿಕೆ ಮಾಡಬೇಕು ಸೊ ಪ್ರತಿಯೊಂದು ಮಾಹಿತಿನ ಅವ್ರು ತಿಳಿಸ್ಕೊಡ್ತಾ ಅಂತ ಹೇಳಿದ್ದಾರೆ ಸೊ ಅವ್ರಿಂದ ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ನಾನು ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪೂಜಾರಿ ಅವರೇ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಹೇಗಿದ್ದೀರಾ? ಆರಾಮಿದ್ದೀರಿ ಸರ್? ಹಾಂ ಹಾಂ ಹಾಂ. ನಿಮ್ಮ ಒಂದು ಹೆಸರು ತಿಳಿಸ್ಕೊಡ್ರಿ ಪೂಜಾರಿ ಅವರೇ. ನಮ್ಮ ಹೆಸರು ಬೀರಪ್ಪ ರೀ ಸರ್. ಬೀರಪ್ಪ? ಯಾವ ಊರು ನಿಮ್ದು? ನಮ್ದು ಇಟ್ಗಾರಿ ಸರ್, ಗುಲ್ಬರ್ಗ ಜಿಲ್ಲಾ. ಗುಲ್ಬರ್ಗ ಜಿಲ್ಲಾ. ಏನು ಈಗ ನೀವು ಸಾಕಾಣಿಕೆ ಮಾಡ್ತಾ ಇದ್ರಿ, ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಏನವ್ರ ನಮ್ಮ ತಾತಲ್ಲಿಂದ ಅಜ್ಜ ಮುತ್ತಲ್ಲಿ ಹಿಡ್ಕೊಂಡು ಮಾಡ್ಲತ್ತೀರ ಸರ್. ಅಲ್ಲಿಂದ ಮಾಡ್ತಾ ಇದ್ರಿ? ಅಲ್ಲಿಂದ ಮಾಹಿತಿ ಇದಾರೆ ಸರ್ ಮೊದಲಿನ. ಓಹೋ ಹೋ, ಯಾವ ಥರ ಸಾಕಾಣಿಕೆ ಮಾಡ್ತಾ ಇದ್ರಿ ಮೊದಲು? ಮೊದಲ ಟಗ್ರ ಇದ್ದೀವಿ ರೀ, ಆಡುಗಳಿದ್ದೀವಿ ಜವ ನಾಟಿ. ಹಾಂ, ಅವೆಲ್ಲ ಟಗ್ರ ಉಣ್ಗುರಿ ಮೊದಲು ಎಲ್ಲ ಅಡಿ ಎಲ್ಲ ಒಡ್ಯಾಡಿ ಮೈಸ್ತಿದ್ವಿ ಸರ್. ಅಡಿ ಸುತ್ತಾಡ್ತಿದ್ರಿ? ಹಾಂ, ಸುತ್ತಾಡಿ ಮೈಸ್ತಿದ್ವಿ ಸರ್ ಮೊದಲ. ಅಂದ್ರೆ ನಿಮ್ಗೆ ಮೊದಲಿಂದ ಕುಲ ಕಸುಬನೆ ಅದು? ಹಾಂ, ನಮ್ಮ ಇದ್ದಿದ್ದೆ ಕುರುಬುರ ಅಂತಂದ್ರೆ ಮೊದಲು ಹಿಡಿದು ನಮ್ಮ ಅಜ್ಜ ಮತ್ತೆ ಹಿಡಿದು ಅದೇ ಇತ್ತು ಕಾಯ್ಕೆ ಅದೇ ಅದ ರೀ ನಮ್ದು ಮೊದಲಿನ ಹಿಡಿದು ಫಸ್ಟ್ ಹಿಡಿದು ರೀ. ಈಗೇನದ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ತಳಿ ತರಲತ್ತೀರಿ ಸರ್? ಬೇರೆ ಬೇರೆ ತಳಿ ತಂದ್ರಿ? ಹೌದಲ್ಲ. ಹಾಂ ರೀ. ಯಾವ್ಯಾವ ತಳಿ ತಂದಿರಿ? ಯಾವ ತರ ಈಗ ಬೇರೆ ತಳಿ ಯಾವ ತರ ಇದು ಮಾಡ್ಕೊತೀರಿ? ಬೇರೆ ಬೇರೆ ತಳಿ ಸುರೈ ರೀ, ಸೋಜತ ಸೋಜತ್ ರೀ ಸರ, ಸುರೈ ರೀ, ಬೀಟಲ್ ರೀ, ಬರ್ಬರಿ ರೀ, ತೋತಪ್ಪರಿ ರೀ, ಗುಜರಿ ರೀ, ಇವೆಲ್ಲ ಬೇರೆ ಬೇರೆ ಸೋಜತ್ ಅವರಿ ಸರ್ ನಮ್ಮಲ್ಲಿ. ಶಿರೋ ಈ ಸೋಜತ್ ಇವೆಲ್ಲ ಕಾಣ್ತಿದ್ದೆ ಇಲ್ಲಿ ಅವರಿ ಸರ್, ಹೊಸ ಸೋಜತ್ ಅವರಿ, ಬರ್ಬರಿ ಅವರಿ, ಬೀಟಲ್ ಅವರಿ ಸರ್, ಎಲ್ಲ ಗುಜರಿ ಅವರಿ ಸರ್. ಸಾಕಾಣಿಕೆ ನೀವೇ ಮಾಡ್ತೀರಿ ಅಂದ್ರೆ? ನಾವೇ ಮಾಡ್ತೀರಿ, ಖುದ್ದು ನಾವೇ ಮಾಡ್ತೀರಿ ಸರ್. ನೀವೇ ಮಾಡ್ತೀರಿ? ನಾವೇ ಮಾಡ್ತೀರಿ ಸರ್. ಅಂದ್ರೆ ಈಗ ಯಾರಾದ್ರೂ ರೈತರು ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಏನಾದ್ರು ಕೊಡ್ತೀರಾ ಸರ್? ಅಂದ್ರೆ ಕೊಡ್ತೀರಿ ಸರ್, ನಮ್ಮಲ್ಲಿ ಸಾಕಾಣಿಕೆ ಅವ್ರಿಗೆ ಕಂಟಿನ್ಯೂ ಯಾವಾಗ್ನೂ ಸಾಕಾಣಿಕೆ ಮಾಡ್ಕೊತಾನೆ ಇದ್ದೀವಿ ಸರ್. ಈಗ ಯಾರು ಬಂದ್ರು ಹೊಸ 20-30 ಹಾಕಿ ಕೊಡ್ತೀರಿ ಸರ್? ನಮ್ಮಲ್ಲಿ ಸಾಕಾಣಿಕೆ ಅವ್ರ ಕಂಟಿನ್ಯೂ ಯಾವಾಗ್ನು ಅವ್ರ ಬಂದ್ರು ಕುಡಿಯ ಕೊಡ್ತೀರಿ ಸರ್? ಇಲ್ಲ, ಈಗ ನೀವೇನಂತ ಹೇಳಿದ್ರೆ ನಮ್ದು ಮೊದಲಿಂದ ಹೆಣ್ಣುಗುರಿ ಕುರಿ ಅವು ಸಾಕಾಣಿಕೆ. ಇವು ಶಿರೋಯಿ ಏನಂತಂದ್ರೆ ರಾಜಸ್ಥಾನದು. ರಾಜಸ್ಥಾನ ಸರ್? ರಾಜಸ್ಥಾನ ತಳಿ ಶಿರೋಯಿ ಬಿಟೆಲ್ ಈ ತರ ಎಲ್ಲ. ಈಗ ನಮ್ಮ ಇಲ್ಲಿ ಕರ್ನಾಟಕ ತಂದು ಮೇಯಿಸಿದ್ರೆ ಈಗ ಹೊಂದ್ಕೊಳ್ತಾವ ಸರ್? ಹೊಂದ್ಕೊಂಡಾವ ಈಗ ಹೊಂದ್ಕೊಂಡ್ರಿ ಸರ್. ನಮ್ಮಲ್ಲಿ ನಾವು ಯಾವಾಗ ಹಿಡಿದು ಮಾಡತ್ತೀವಿ, 4 ವರ್ಷ ಹಿಡಿದು ಮಾಡತ್ತೀವಿ ಸರ್. ಈಗ ಆದ್ರೆ ಈಗ ಎಲ್ಲ ಸಟ್ ಆಗ್ಯಾವ್ರಿ ಸರ್. ನಮ್ಮಲ್ಲಿ ಸಟ್ ಆಗ್ಯಾವ್ರಿ. ನಮ್ಮಲ್ಲಿ ಎಲ್ಲ ಏನಿಲ್ರಿ, ಎಲ್ಲ ಅವು ಏನೇ ಅಚ್ಚನೆ ಉರಿ ಚಳಿ ಬಂದ್ರು ಅದ್ರದ್ದು ಏನು ಔಷಧಿ ಅದಾವ, ಎಲ್ಲ ಮೆಡಿಸಿನ್ ಅದಾವ್ರಿ. ನಮ್ಮಲ್ಲಿ ಬಾಟಲ್ಗಳು ಅವ್ರಿ, ಇನ್ಸನ್ ಅವ್ರಿ, ಎಲ್ಲ ಖುದ್ದು ನಾವೇ ಮಾಡ್ತೀವಿ ಸರ್. ನೀವೆಲ್ಲ ನೋಡ್ ನಾನೇ ನೋಡ್ಕೊಂಡು ಹೋಗ್ತೀನಿ ಸರ್. ಮೊದಲು ನಿಮ್ದೆಲ್ಲ ನಾಟಿ ಔಷಧಿ ಕೊಡಿದ್ರಂತಲ್ಲ? ಮೊದಲು ಏನು ಕೊಟ್ಟಿಲ್ಲ ಸರ್. ಮೊದಲಿನ ಜಮಾನದಾಗ ಹಂಗೆ ಇದ್ದಿಲ್ರಿ ಸರ್. ಈಗೆಲ್ಲ ಹೊಸ ಹೊಸ ಕೆಮಿಕಲ್ ಎಲ್ಲ ಡೋಸ್ ಕುಡ್ಲಾರ್ದೆ ಎಲ್ಲ ಇನ್ಸನ್ ಕುಡ್ಲಾರ್ದೆ ಸ್ವಲ್ಪ ಉರಿ ಚಳಿ ಬಂದ್ರೆ ನಾವು ಏನು ಇದ್ರೆ ಕುಡಬೇಕಾಗ್ತೀರಿ ಸರ್. ಮೊದಲೇನು ಮಾಡ್ತೀರಿ? ಇದನ್ನು ಮಾಡ್ತೀರಿ, ಅದನ್ನು ಮಾಡ್ತೀರಿ, ಇದನ್ನು ಮಾಡ್ತೀರಿ ಸರ್. ಅಲ್ಲ, ರೈತರಿಗೆ ಬಂದು ನಿಮ್ಮ ಹತ್ರ ತಗೊಂಡು ಹೋಗ ಏನೇನು ತಳಿಗಳು ಸಿಗ್ತಾವ ತಗೊಂಡು ಹೋಗಿ ಹೇಳಿ. ನಮ್ಮಲ್ಲಿ ನೋಡ್ರಿ ಸರ್, ಸುರಾಯ್ ಸಿಗ್ತಾವ್ರಿ, ಸೋಜಾತ್ ಸಿಗ್ತಾವ್ರಿ, ಬರ್ಬರಿ ಸಿಗ್ತಾವ್ರಿ, ಬಿಟಲ್ ಸಿಗ್ತಾವ್ರಿ, ಗುಜರಿ ಸಿಗ್ತಾವ್ರಿ. ಯಾವ್ಯಾವ ತಳಿ ಬೇಕಾದ್ರೂ ನೀವು ಬುಕ್ಕಿಂಗ್ ಮಾಡಿದ್ರು ಸರ್ ಸಿಗ್ತಾವ್ರಿ ಸರ್. ನಮ್ಮಲ್ಲಿ ಫಾರ್ಮಿಗೆ ಬಂದು ತೊಗೊಂಡು ಫಾರಂ ಬಂದು ಗೆಸಿಂದ ತೊಗೊಂಡು ಹೋಗ್ಬೋದ್ರಿ ಸರ್. ಇಲ್ಲ, ಈಗ ಅವ್ರು ಏನಂತಾರೆ ಸರ್, ನಮ್ಮ ಕಡೆ ಹೊಂದ್ಕೊಳ್ಳಲ್ಲ ಅಂತ ಅಂತಿರ್ತಾರೆ ಅವರು. ನೀವು ಯಾವ ಥರ ಅವ್ರಿಗೆ ಟ್ರೈನಿಂಗ್ ತಿಳಿಸ್ಕೊಡ್ತೀರ ಅವ್ರಿಗೆ? ಫಸ್ಟಿಂದ ಒಂದು 15 ದಿನ 15-20 ದಿವಸ ತಿಂಗಳ ದಿವಸ ಅನ್ನಾರಿ. ಅವ್ಕೆ ಹಸಿಮೇವು ಹಾಕ್ಬಾರ್ದ್ರಿ, ಹಸಿಮೇವು ಜಾಸ್ತಿ ಹಸಿಮೇವು ಹಾಕೋದ್ರಿಂದ ಸಂಡಾಸ್ ಮಾಡ್ತಿರ್ತಾವ್ರಿ, ಹಟ್ಟಿಗೆ ಹತ್ತಂಗಿಲ್ರಿ. ಸ್ವಲ್ಪ ಮೆಕ್ಕೆಜೋಳ ಚುನ್ನಿ ಅಲ್ರಿ, ತೊಗರಿ ಚುನ್ನಿ ಅಲ್ರಿ, ಸ್ವಲ್ಪ ತೊಗರಿ ಹೊಟ್ಟೆ ಅಲ್ರಿ. ಸ್ವಲ್ಪ ಕಟ್ಕೋತ ಕಟ್ಕೋತ ಮುಂದಿಂದ ಎಲ್ಲ ಜಮಿ ಎಲ್ಲ ಒಂದು ಗಂಟೆ 2 ಗಂಟೆ ಮೈಸ್ಕೋತ ಹೋದ್ರೆ, ಸಾಕಾಣಿಕೆ ಮಾಡ್ಕೋತ ಮೈಸ್ಕೋತ ಹೋದ್ರು ಸಟ್ ಹತ್ತರಿ ಸರ್. ಸಟ್ ಹತ್ತರಿ ಸರ್. ಇಲ್ಲ, ಈಗ ನಾಟಿ ಕುರಿಗೆ ಆಮೇಲೆ ಇವು ಆ ಕಡೆ ರಾಜಸ್ಥಾನ ತಳಿಗಳು ಶಿರೋಯಿಗೆ ಏನು ವ್ಯತ್ಯಾಸ ಸರ್? ಏನು ವ್ಯತ್ಯಾಸ ಅಲ್ಲಿ ಹಿಡಿದು ಅಂತಂದ್ರೆ, ಇವು ಅವು 6 ತಿಂಗಳು ಸಾಕಾಣಿಕೆ ಮಾಡೋದಕ್ಕೆ, ಇವು 3 ತಿಂಗಳು ಸಾಕಾಣಿಕೆ ಮಾಡೋದಕ್ಕೆ ವಜನ್ ಫರಕ್ ಅದ್ರಿ ಸರ್. ವಜನ್ ಜಾಸ್ತಿ ಬರ್ತದೆ ಸರ್. ಪೈಲೇಕ ಈಗ ಇವು ತಳಿಕ ವಜನ್ ಫರಕ್ ಅದ್ರಿ ಸರ್. ಇವು ಜಾಸ್ತಿ ಬರ್ತಾರೆ ಸರ್. ಅಂದ್ರೆ ಬೇಗ ಬೆಳವಣಿಗೆ ಆಗ್ತಾವ ಅಂತ ಹೇಳ್ತಾರೆ ಸರ್? 3-4 ತಿಂಗಳದಾಗೆ ವಜನ್ ಕರೆಕ್ಟ್ ಬರ್ತಾರೆ ಸರ್. ಬೇಗ ಬೆಳವಣಿಗೆ ನಾವು ಮೈಸ್ತು ಹ್ಯಾಂಗ್ ಮೈಸ್ತೇವ್ರಿ, ನಾವು ಹ್ಯಾಂಗ ಸರಿಯಾಗ ಹೊಟ್ಟೆ ತುಂಬ ಅನ್ನ ಆಗ್ದೇವು,
ಹೊಟ್ಟೆ ತುಂಬ ಯಾರು ಮೇಂಟೈನ್ ಸರಿಯಾಗಿ ಕರೆಕ್ಟ್ ಭೂಸ ಗೀಸ ಮೈಸ್ಕೊಂಡು ಬಂದು ಎಲ್ಲ ಹೊಟ್ಟೆ ತುಂಬ ಅನ್ನ ಹಾಕ್ದಲ್ ರೀ, ಜಲ್ದಿ ಬೆಳಿತಾ ಇರ್ತಾವ್ರಿ. ಹಂಗಾಗಿ ಈಗ ನಮ್ಮ ನಾಟಿ ಕುರಿ ಕೆಂಗುರಿಗಿಂತ ಇವೇ ಉತ್ತಮ ಅಂತ ಅಂತೀರಿ ಸರ್? ಇವೇ ಸರಿಯಾಗಿ ರೀ, ಅದ್ರಕ್ಕಿಂತ ಇದ್ರ ಫಾಸ್ಟ್ ಅದಾರ ಇದಾರ ಬೆಳವಣಿಗೆ ರೀ. ನಮ್ಮ ನಾಟಿ ಏನವರಿ ಆ ಸಣ್ಣ ಅಲ್ಲಿ ದೊಡ್ಡ ಅಲ್ರಿ, ಜಾಸ್ತಿ ಜಲ್ದಿ ಎಷ್ಟು ದಿನ ಮೈಸೂರು ಮೈಸೂರಿಗಿಂತ ಆರು ತಿಂಗಳು ಎಂಟು ವಾಸ್ತಾನ ಮೈಸೂರು ಹೋಗಿ ಜಲ್ದಿ ವಜನ್ ಬರಲ್ರಿ ಸರ. ಇವು ತಳಿ ಬೇರೆ ಬೇರೆ ಬಿಟಾಲ್ ಅಲ್ಲಿ ಸುರ್ಯ ಅಲ್ಲಿ ಸೋಜಾತ್ ಅಲ್ಲಿ ತೋತಾಪರಿ ಅಲ್ಲಿ ಗುಜರಿ ಅಲ್ಲಿ ಇವೆಲ್ಲ ಒಂದು ನಾಲ್ಕು ತಿಂಗಳು ಆರು ತಿಂಗಳದಾಗ ಕರೆಕ್ಟ್ ನಾವು ಹಂಗೆ ಮೈಸೂರು ಹಂಗೆ ವಜನ್ ಸರಿಯಾಗಿ ಕರೆಕ್ಟ್ ಬರ್ತಾರೆ ಸರ್. ಅವು ನಮ್ಮ ಪೈಲೆ ಜವರಿ ಅಂದ ವಜನ್ ಕಮ್ಮಿ ಬರ್ತಾರೆ ಸರ್. ಇವು ಮಾರಾಟ ಮಾಡೋಕೆ ಏನು ತೊಂದರೆ ಅಂತ ಹೇಳ್ತಾರೆ, ಹೆಂಗೆ ಮಾರ್ಕೆಟಿಂಗ್ ಸಪೋರ್ಟ್ ಏನಾದರೂ ಮಾಡ್ತಾರೆ ನೀವು? ಮಾರ್ಕೆಟ್ ಸಪೋರ್ಟ್ ನೀವು ಮಾಡ್ತೀರಿ ಸರ್? ನೀವೇ ಮಾಡ್ತೀರಿ? ನಾವೇ ಮಾಡ್ತೀವಿ, ನಾನು ಖುದ್ದು ಮಾಡ್ತೀನಿ ಸರ್. ನೀವೇ ಮಾಡ್ತೀರಿ? ಹಾಂ. ಈಗ ನಿಮ್ಮ ಹತ್ರ ತೊಗೊಂಡು ಹೋಗಿ ಬರ್ತಾರೆ ಅಂತ ಅನ್ಕೊಂಡು ಅವು ಮರಿಗಳು ಹಾಕಿದ ಮೇಲೆ ಅವ್ರು ಸೇಲ್ ಆಗಲ್ಲ ಅಂತಂದ್ರೆ ನೀವೇನಾದ್ರೂ ಸೇಲ್ಸ್ ಮಾಡ್ತೀವಿ, ಮಾರ್ಕೆಟಿಂಗ್ ರೆಡಿ ಮಾಡಿ ಕೊಡ್ತಾರೆ ಅವ್ರಿಗೆ? ನಾವು ರೆಡಿ ಮಾಡ್ಕೊಡ್ತೀರಿ ಸರ್. ಹಾಂ ಹಾಂ. ನಿಮ್ದೆಲ್ಲ ಸೇಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಇದೆಯಾ? ಅದ ಅದ ರೀ ಸರ್. ತೊಗೊಂಡು ಹೋಗೋ ನಿಮ್ಗೆಲ್ಲ ಡೀಲರ್ಸ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀರಿ ಮಾಡ್ತೀರಿ ಸರ್? ಎಲ್ಲ ಮಾಡ್ತೀರ? ಹಾಂ ಮಾಡ್ತೀರಿ ಸರ್. ಹ್ಞೂ ಹ್ಞೂ. ಸರ್ ನಮ್ಮ ಹತ್ರ ಯಾರನ್ನೂ ಬರ್ಲಾಕ್ ರೀ, ಬಂದರು ಬಳಕೆಯಿಂದ ರೀ, ಯಾವ್ಯಾವ ಈಗ ಸುರೇ ತೋಲಿ ಸೋಜಾ ತೋಲಿ ರೀ, ಅವ್ರು ತೊಗೊಂಡು ಹೋಗ್ಬೇಕೇನಂದ್ರೆ ರೀ ನಮ್ಮ ಬಲ್ಲಿ ಎಲ್ಲ ಮೆಡಿಸಿನ್ ಅವ ರೀ, ಇನ್ಸಿನ್ ಅವು ಏನದ ದವಾ ಬಾಟ್ಲಿ ಎಲ್ಲ ಅವು ಮೆಡಿಸಿನ್ ಅದ ರೀ ನಮ್ಮ ಬಲ್ಲಿ. ಅವರು ಎಲ್ಲ ಮಾಲ್ ಏನು ತೊಗೊಂಡು ಹೋದ್ರು ಅಚ್ಚನಿ ಮೆಡಿಸಿನ್ ಕೊಡ್ತೀವಿ ರೀ, ಬೇಕಾದ ಹತ್ರ ಹೋಗೋ ಟೈಮಿಗೆ ಬೂಸನ್ ಕೊಡ್ತೀವಿ ರೀ. ತೊಡೆ ಬೂಸ ಅಂದರೆ ತೊಗರಿ ಹೊಟ್ಟು? ತೊಗರಿ ಹೊಟ್ಟರಿ. ಟ್ರಾನ್ಸ್ಪೋರ್ಟ್ ಏನಾದ್ರು ಕೊಡಿದ್ರೆ? ಟ್ರಾನ್ಸ್ಪೋರ್ ಏನಂದ್ರೆ ನಮ್ಮ ಹತ್ರ ಇಂದ ಮೂವತ್ತಲ್ಲಿ ಪಂಚೀಸ ಮೂವತ್ತೈದಲ್ಲಿ ತೊಗೊಂಡು ಹೋದ್ರಪ್ಪ ಅಂದ್ರೆ ಇಂದ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ರೀ. ಫಸ್ಟ್ ಕೊಡ್ತೀರಿ ಸರ್? ಬಂದ್ ಬೆಳಕ್ ಮಾಲೆ ತೊಗೊಂಡಿರ್ತಾರ ಬಂದ್ ಬೆಳಕ್ ಅದ್ರದೆಲ್ಲ ಮೆಡಿಸಿನ್ ಕರೆಕ್ಟ್ ಆಗಿ ಹೇಳ್ತೀವಿ, ಅದ್ರ ಮೆಂಟೈನ್ ಹೇಳ್ಕೊಟ್ಟು ಬಾಟಲ್ ಗಿಟಲ್ ಕೊಡ್ತೀರಿ ಸರ್? ಕೊಡ್ತೀರಿ. ಅವ್ರಿಗೆ ಬಾಟಲ್ ಅದೇ ಯಾಕಂದ್ರೆ ರೋಗ ಬಂದು ಸಾಯ್ಬಿಡ್ತಾರ ಅವ್ರು? ಇಲ್ಲ ಇಲ್ಲ, ಈಗ ಬೆಳವಣಿಗೆ ಆಗೋದು ಒಂದು ತಿಂಗಳ ಲೇಟ್ ಆದ್ರೂ ಪರವಾಗಿಲ್ಲ, ಡೆತ್ ಆದ್ ಅಂತಂದ್ರೆ ಲಾಸ್ ಆಗುತ್ತೆ ಅವ್ರಿಗೆ. ಒಂದೊಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀರಿ ನೀವು? ತಿಳಿಸ್ಬಿಡ್ತೀರಿ ಸರ್. ಅದಕ್ಕೆ ಯಾಕಂದ್ರೆ ನೀವು ಮೊದಲಿಂದನೂ ಮಾಡಿದವರು? ನಾವು ಮೊದಲಿಂದ ಮಾಡಿದ್ರಿ ಸರ್. ಈಗ ಅನುಭವ ಅನುಭವ ಅದಾರ ಸರ್. ಅಲ್ಲ ಮರಿಗಳ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀರ ಅಂದ್ರೆ ನೀವು? ಸರಿಯಾಗಿ ಮಾಡ್ತೀವಿ ಸರ್. ಸರಿಯಾಗಿ ನಮ್ಮಲ್ಲಿ ಅವ್ ಮಾಡತ್ತೀವಿ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಲ್ರಿ, ಇಲ್ಲಿ ತನ ಅದ್ರದೇನು ಲುಕ್ಸಾಂಡ್ ಇಲ್ರಿ ಮಾಡಿದ್ಕ? ಓಕೆ 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 ಓಕೆ. ಅಂದ್ರೆ ಈಗ ಎಲ್ಲ ತಳಿಗಳಿಗೆ ಹೀಗೆ ನಿಮ್ಗೆ ಬೇಕಾದ್ರೆ ಯಾರೇ ಬಂದ್ರು ನಡೀತಾ ಇಲ್ಲಿಗೆ? ಹಾ ಬಂದ್ರು ನಡೀತದ್ರಿ. ಬೀರಪ್ಪ ಅವ್ರೆ, ಪೂಜಾರಿ ಅವ್ರೆ, ಕೊನೆಯದಾಗಿ ಏನಂತ ಹೇಳ್ತಾರೆ ಸರ್ ರೈತರಿಗೆ, ಏನಂತ ಹೇಳ್ತಾರೆ ತಗೊಳ್ಳೋರಿಗೆ? ರೈತರಿಗೆ ರೀ, ರೈತರು ಯಾರನ್ನು ಬರ್ಲಾಕ್ರಿ ಸರ್. ನಮ್ಮಲ್ಲಿ ರೈತರು ನಮ್ಮ ನಾವು ರೈತರೇ ಇದ್ದೀನಿ ರೀ. ಯಾರನ್ನೂ ಬರ್ಲಾಕ್ರಿ ಸರ್. ಬಂದ್ರೆ ನಮ್ಮಲ್ಲಿ ಯಾವ್ಯಾವ ತಳಿ ಬೇರೆ ಬೇರೆ ತಳಿ ಇವರಿ, ಅದೇ ಸುರಾಯಿ ಸೋಜಾತವರಿ ಎಲ್ಲ ಬಂದು ಏನು ಒಯ್ತಾರ ಒಯ್ಲಾಕ್ರಿ, ಅದ್ರೆಲ್ಲ ಮಾಹಿತಿ ಕೊಡ್ತೀರಿ ಸರ್? ನಾವು ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ರೈತರಿರ್ತಾರ, ನೀವು ರೈತರು ಅಂತಂದ್ಮೇಲೆ ಅವ್ರು ನಿಮ್ಮ ನಂಬೇ ಬರ್ತಾರೆ ಅವರು? ಹಾ ಎಲ್ಲ ರೈತರೇ ಸರ್. ಹಂಗಾಗಿ ಈಗ ನೀವು ಯಾತ್ರ ಸಾಗಾಣಿಕೆ ಮಾಡಿರಿ ಅನ್ನೋದನ್ನ ಅವ್ರು ತಿಳಿಸ್ಕೊಡ್ಬೇಕಲ್ಲ. ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ತಿಳಿಸ್ಕೊಡ್ತೀರಿ ಸರ್? ಈಗ ಹೊಸದಾಗಿ ತಗೊಂಡು ಹೋಗ್ತಿರ್ತಾರ ಅವ್ರಿಗೆ ಗೊತ್ತಿರಲ್ಲ, ಎಲ್ಲಾನು ಮಾಹಿತಿ ಹೇಳ್ಕೊಡ್ತಾರೆ. ಮಾಹಿತಿ ಹೇಳ್ಕೊಡ್ತೀರಿ ಸರ್? ಹಾ ಹಾ, ಮಾಹಿತಿ ಹೇಳ್ಕೊಡ್ತೀರಿ ಸರ್ ಎಲ್ಲ ಹೇಳಿಕೊಡ್ತಾರೆ ಅಂದ್ರೆ ಈಗ ಯಾರೋ ಗುಲ್ಬರ್ಗ್ ಬರಬೇಕಾಯ್ತು ಅಂತಂದ್ರೆ ನಿಮ್ಗೆ ಕರೆ ಮಾಡ್ತಾರ ಅವರು, ನಿಮ್ ನಂಬರ್ ಕೊಟ್ಟಿರ್ತೀನಿ ನಾನು. ಅವ್ರಿಗೆ ಫಾರ್ಮಿಗೆ ಬಂದ ತಕ್ಷಣ ಏನಂತಂದ್ರೆ ಅವ್ರಿಗೆ ಮಾಹಿತಿ ಕೊಡ್ರಿ, ಆಮೇಲೆ ಎಲ್ಲ ಟ್ರೈನಿಂಗ್ ಕೊಡ್ತಾರ ಯಾವ್ದಾರ ಅಂತ ಹೇಳಿ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾರ? ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀರಿ ಸರ್. ಗುಲ್ಬರ್ಗ್ ಬಂದ್ರ ಅಂತ ನಮ್ಮ ನಂಬರ್ ಕೊಟ್ಟಿರ್ತೀರಿ ಸರ್, ಅದಾಗ ನಮ್ ನಂಬರ್ ಹಚ್ಚದ್ರಪ್ಪ ನಾವು ಈ ರೂಟ್ ರೂಟ್ ಹೇಳ್ಕೊಡ್ತೀರಿ ಸರ್. ಇಲ್ಲಿ ಬಂದ ಬೆಳಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಿ ಸರ್? ಮಾಹಿತಿ ಕೊಟ್ಟೆ ತಗೊಂಡು ಹೋಗ್ತಾರೆ. ಹಾ ಮಾಹಿತಿ ಕೊಟ್ಟ ಬೆಳಗ್ಗೆ ತಗೊಂಡು ಹೋಗ್ತಾರೆ ಸರ್. ಯಾವ ತಳಿ ಬೇಕಾದ್ರೆ ಇದು ಮಾಡಿ ಕೊಡ್ತೀರಿ ನೀವು? ಹಾ ಯಾವ ತಳಿ ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ಒಯ್ಲಾಕ್ರಿ ಸರ್. ಓಕೆ ಸರ್, ಓಕೆ. ಅಂದ್ರೆ ನಮಸ್ಕಾರ ರೀ ಬೀರಪ್ಪ ಅವ್ರೆ. ಅಂದ್ರೆ ನಮಸ್ಕಾರ ರೀ ಸರ್.